ಡಿವಿ ಗುಂಡಪ್ಪನವರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನೂತನ ಕಟ್ಟಡಕ್ಕೆ ಶಿಕ್ಷಣ ಸಚಿವರಾದ ಬಿಸಿ ನಾಗೇಶ್ ಅವರು ಭೂಮಿ ಪೂಜೆ ನೆರವೇರಿಸಿದ್ದಾರೆ। ಮುಳಬಾಗಿಲು ತಾಲೂಕಿನ ಡಿವಿಜಿ ಬಡಾವಣೆಯಲ್ಲಿ ಈ ಹಿಂದೆ ಇದ್ದ ಶಾಲೆಯ ಕಟ್ಟಡ ಹಳೆಯದಾಗಿದ್ದು ನೂತನ ಕಟ್ಟಡ ಮತ್ತು ಡಿವಿಜಿ ಸ್ಮಾರಕ ಭವನಕ್ಕೆ ಹೊಸ ಮಾಟ್ ಸಂಸ್ಥೆ 2 ಕೋಟಿ ರೂ ವೆಚ್ಚದಲ್ಲಿ ನಿರ್ಮಿಸಲು ಮುಂದಾಗಿದ್ದಾರೆ। ಇದು ಸ್ವಾಗತಾರ್ಹ ಎಂದು ಶಿಕ್ಷಣ ಸಚಿವ ಬಿಸಿ ನಾಗೇಶ್ ತಿಳಿಸಿದ್ದಾರೆ। ಡಿವಿಜಿ ಅವರ ಮಂಗುತಿಮ್ಮನ ಕಗ್ಗ ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮ ಜೀವನ ನಡೆಸಬೇಕೆಂದು ತಿಳಿಸಿದ್ದಾರೆ। ತಮ್ಮ ಜೀವನದಲ್ಲಿ ಇಂಜಿನಿಯರ್ಸ್ ಆಗಿ ಅಮೆರಿಕಾ ಬೇರೆ ಬೇರೆ ದೇಶಗಳಲ್ಲಿ ಕೆಲಸ ಮಾಡಿ ಬಂದು ಈಗ ಮಾತ್ರ ಸೇವೆ ಮಾಡಬೇಕು ಅನ್ನೋದಕ್ಕೋಸ್ಕರ ಅವರದೇ ಆದಂತ ಒಂದು ಸಂಘಟನೆಯನ್ನು ಕಟ್ಟಿಕೊಂಡ ಇಲ್ಲ ಆಲ್ಮೋಸ್ಟ್ 2.5 ಕೋಟಿ ರೂಪಾಯಿನ ಬಿಲ್ಡಿಂಗ್ ಕಟ್ಟಿದ್ದಾರೆ, ಅದರ ಸ್ಟೇಜ್ ಮೇಲೆ ಬನ್ನಿ ಇದು ಬರ ಆ ತರದ ಪೂರ್ಣವಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು ಅಂತೇಳಿ ಇವರಿಷ್ಟು ಜನ ಇಲ್ಲಿದ್ರೆ ಅಮೆರಿಕದ ಇವ್ರ ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡು ಅಲ್ಲಿಂದ ಮಾಡಿ ದೇಶದ ರಾಜ್ಯದ ಅವಶ್ಯಕತೆಗಳಿಗೆ ಅವ್ರ ಕೈಯಿಂದ ಆದಷ್ಟು ಸೇವೆಯನ್ನು ಮಾಡ್ತಿರುವಂತ ಸೊಸೈಟಿನ ಎಲ್ಲ ಡಿವಿಜಿ ಅಂತ ಮಹಾಋಷಿಯ ಹೆಸರಿನಲ್ಲಿ ಆಗ್ತಿರುವಂತ ಅವರು ದಾನ ಮಾಡಿರುವಂತ ಅವರ ಸ್ವಂತ ಮನೆಯನ್ನು ಕೊಟ್ಟು ವಿದ್ಯಾ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಆಗ್ಬೇಕು ಅಂತೇಳಿ ಮಾಡಿರುವಂತ ಈ ಕೆಲಸದ ಶಂಕುಸ್ಥಾಪನೆಯ ಭಾಗ ಡಿವಿಜಿಯವರೆಸ್ ಇದಕ್ಕಿಂತ ದೊಡ್ಡ ಒಳ್ಳೆಯ ಕೆಲಸವನ್ನ ಯಾರು ಮಾಡಕ್ ಸಾಧ್ಯ ಇಲ್ಲ। ಯಾಕೆಂದ್ರೆ ಅವರ ಜೀವನವೇ ನಮ್ಮೆಲ್ಲರಿಗೂ ಯಾವಾಗಲೂ ಪ್ರೇರಣೆ ಕೊಡುವಂತ ಜೀವನ।